ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ತುಂಬಾ ರುಚಿಯಾದ ಹಾಗೆ ಸಿಂಪಲ್ ಆದ ವೆಜ್ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ 1 ಕಪ್ ಪಡವಲಕಾಯಿ, 1 ಕಪ್ ಕ್ಯಾರೆಟ್, ಸ್ವಲ್ಪ ದೊಣ್ಣೆ ಮೆಣಸು, 1 ಕಪ್ ಮಂಗಳೂರು ಸೌತೆಕಾಯಿ, 1 ಕಪ್ ಆಲೂಗಡ್ಡೆ, 1 ನುಗ್ಗೆಕಾಯಿ, 1 ಕಪ್ ಹೂಕೋಸು, ಹಾಗೆ 1 ಹಲಸಂಡೆ ಇದ್ದು ಹಾಕ್ತಾ ಇದ್ದೇನೆ. ಹಾಗೆ 1/2 ಕಪ್ನಷ್ಟು ಹೆಸರು ಬೇಳೆ. ನೀರನ್ನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳುವ. ಇದೇ ತರಕಾರಿಗಳನ್ನು ಹಾಕಬೇಕಂತ ಇಲ್ಲ, ನಿಮ್ಮ ಹತ್ತಿರ ಇರೋ ಯಾವುದೇ ತರಕಾರಿಗಳನ್ನು ಹಾಕೋಬಹುದು. ಇನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಮಸಾಲೆಗೆ 4 ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ 1 ಸ್ಪೂನ್ ಉದ್ದಿನ ಬೇಳೆ, 3 ಸ್ಪೂನ್ ಧನಿಯಾ ಕಾಳು, 1/2 ಸ್ಪೂನ್ ಜೀರಿಗೆ, ಹಾಗೆ 2 ಎಸೆಳು ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ 1/2 ಕಡಿ ಕಾಯಿ ತುರಿನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಪುನಃ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗಿದೆ. ಇದಕ್ಕೆ ಸಣ್ಣ ತುಂಡು ಹುಳಿ ಹಾಗೆ ನೀರನ್ನು ಸೇರಿಸಿ ತಣ್ಣಗಾದ ಮೇಲೆ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಗ್ರೈಂಡರ್ ತೆರೆದ ನೀರನ್ನು ಹಾಕ್ಕೊಳ್ಳಿ. ಹಾಗೆ ಮಸಾಲ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಾರು ಎಷ್ಟು ದಪ್ಪ ಬೇಕು ನೋಡಿ, ಅಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇನ್ನು ಇದನ್ನು ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ಕುದಿ ಬರ್ತಾ ಇದೆ, ಒಗ್ಗರಣೆ ಕೊಡುವ. ಸೂಪರಾದ ಮಿಕ್ಸಡ್ ವೆಜ್ ಸಾಂಬಾರ್ ರೆಡಿಯಾಗಿದೆ. ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಘಮ ಘಮ ಪರಿಮಳ ಕೂಡ ಬರ್ತಾ ಇದೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದಿವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.